ಮೈಸೂರು ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಚಾಮುಂಡಿ ಬೆಟ್ಟ, ಆದರೆ ನಂತರ ಅರಮನೆ, ಅದರ ಜೊತೆಗೆ ಇಂಪಾರ್ಟೆಂಟಾಗಿ ನಮಗೆ ನೆನಪಾಗೋದು ಮೃಗಾಲಯ. ಮೈಸೂರಿನಲ್ಲಿರುವಂತಹ ಮೃಗಾಲಯ ಭಾರತದಲ್ಲೇ ಇರುವಂತಹ ಮೃಗಾಲಯಗಳಲ್ಲಿ ಅತ್ಯಂತ ಹಳೆಯ ಮತ್ತು ಫೇಮಸ್ ಆದಂತಹ ಒಂದು ಮೃಗಾಲಯ. ಇಲ್ಲಿ ಒಳಗಡೆ ಹೋದ ತಕ್ಷಣ ಇಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ಇದೆ. ಫಸ್ಟ್ ಗೇಟಲ್ಲಿ ಒಳಗಡೆ ಹೋದ ತಕ್ಷಣ ಎಡಭಾಗದಲ್ಲಿ ಟಿಕೆಟ್ ಕೌಂಟರ್ ಇದೆ. ಕೌಂಟರ್ನಲ್ಲಿ ಅಲ್ಲಿ ನಾವು ಟಿಕೆಟ್ ತೊಗೊಂಡು, ಮಕ್ಕಳಿಗೆ ಬೇರೆ ಅಮೌಂಟು ಮತ್ತು ದೊಡ್ಡವರಿಗೆ ಬೇರೆ ಅಮೌಂಟ್ ಇದೆ, ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತೀವಿ. ಒಳಗಡೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಒಂದು ಚೆಕಿಂಗ್ ಪಾಯಿಂಟ್ ಇದೆ. ಇಲ್ಲಿ ಚೆಕಿಂಗ್ ಪಾಯಿಂಟ್ನಲ್ಲಿ ಏನಪ್ಪ ಚೆಕ್ ಮಾಡ್ತಾರೆ ಅಂದರೆ, ನಿಮ್ಮ ಬ್ಯಾಗಲ್ಲಿ ತಿಂಡಿ ತಿನಿಸುಗಳು ಅಂದರೆ ಕವರು, ನೀರಿನ ಬಾಟ್ಲು, ಗಿಟ್ಲು. ಯಾಕೆ ಅಂತಂದರೆ ಒಳಗಡೆ ತಗೊಂಡೋಗಿ ಕವರು ಎಲ್ಲ ಎಲ್ಲಿ ಬೇಕಲ್ಲಿ ಜನ ಎಸಿತಾರೆ, ಅದರಿಂದ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಈ ರೀತಿಯಾಗಿ ಕೆಲವಾರು ಒಂದು ಇದರಿಂದ ಒಂದು ಮುಂಜಾಗ್ರತೆ ಕ್ರಮದಿಂದ ಇವೆಲ್ಲ ಒಂದು ಚೆಕಿಂಗ್ ಕೂಡ ನಡೆಯುತ್ತೆ. ಮತ್ತು ಯಾರಾದರೂ ವಿಡಿಯೋ ಮಾಡ್ಕೋಬೇಕು, ಫೋಟೋ ತೊಗೋಬೇಕು ಅಂತಂದರೆ ಕ್ಯಾಮ್ರಾದಲ್ಲಿ ತೊಗೋಬೋದು ಮತ್ತು ಮೊಬೈಲಲ್ಲೂ ತೊಗೋಬೋದು. ಆದರೆ ಒಂದೇ ಒಂದು ಕಂಡೀಷನ್ ಏನಪ್ಪ ಅಂತಂದರೆ, ಇಲ್ಲಿ ಸೆಲ್ಫಿ ಸ್ಟಿಕ್ಕನ್ನು ಯೂಸ್ ಮಾಡೋಂಗಿಲ್ಲ. ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿ ಮತ್ತು ಪ್ರಾಣಿಗಳಿಗೆ ಒಂದು ತೊಂದರೆ ಆಗ್ಬೋದು, ಹತ್ರದಿಂದ ಫೋಟೋ ತೆಗೆಯೋದಕ್ಕೆ ಜನ ಮುಂದಾಗ್ಬೋದು ಅನ್ನೋಂತಹ ಕೆಲವೊಂದಷ್ಟು ಮುನ್ನೆಚ್ಚರಿಕೆಯಿಂದ ಇಂಥ ಒಂದು ಕ್ರಮವನ್ನು ಇಲ್ಲಿನ ಅಧಿಕಾರಿಗಳು ಕೈಗೊಂಡಿರ್ಬೋದು. ವಿಡಿಯೋ ನೋಡ್ತಾ ನೋಡ್ತಾ ಇದರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಮುಖ್ಯವಾಗಿ ಇಲ್ಲಿ ನಾವು ಮಿನಿಮಮ್ ಅಂತಂದರೆ, ನಮ್ಮ ಮೃಗಾಲಯವನ್ನು, ಮೈಸೂರು ಮೃಗಾಲಯವನ್ನು ನಾವು ನೋಡಬೇಕು ಅಂತಂದರೆ ಮಿನಿಮಮ್ ಅಂತಂದರೂ 4-5 ಗಂಟೆಗಳ ಕಾಲ ನಿಮಗೆ ಬೇಕೇ ಬೇಕು. ಯಾಕಂದರೆ ಅದು ಇರೋದು 157 ಎಕರೆ ಒಂದು ವಿಸ್ತಾರವಾದ ಪ್ರದೇಶದಲ್ಲಿ. 100 ವರ್ಷಕ್ಕೂ ಒಂದು ಹಳೆಯದಾದಂತಹ ಒಂದು ಝೂ ಕೂಡ ಹೌದು, ನಮ್ಮ ಮೈಸೂರಿನ ಝೂ. ಹೀಗಾಗಿ ಇಲ್ಲಿ ಬರುವಂತಹ ಪ್ರವಾಸಿಗರು ಅರ್ಜೆಂಟಲ್ಲಿ ನಾವು ಕೆಲವೊಂದೊಂದು ಎಲ್ಲೆಲ್ಲಿ ಏನೇನಿದೆ, ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು ನೋಡ್ಕೊಂಡು ಹೋಗ್ತೀವಿ ಅಂತಂದರೆ ಬ್ಯಾಟ್ರಿ ಚಾಲಿತ ವಾಹನಗಳ ಒಂದು ಸೌಲಭ್ಯ ಕೂಡ ಇಲ್ಲಿದೆ. ಅದಕ್ಕೆ ಸಪ್ರೇಟ್ ಆದಂತಹ ನೀವು ಚಾರ್ಜನ್ನು ಕೂಡ ನೀವು ಕೌಂಟರ್ನಲ್ಲಿ ಪೇ ಮಾಡಬೇಕಾಗತ್ತೆ. ನೀವು ಪೇ ಮಾಡಿ ಆ ಬ್ಯಾಟ್ರಿ ಚಾಲಿತ ಒಂದು ವಾಹನದಲ್ಲಿ ಕುಳಿತುಕೊಂಡು ಹೋಗಿ ಅವ್ರು ಹೋಗಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗಳಲ್ಲಿ ಯಾವ ಪ್ರಾಣಿಗಳಿದೆ ಅಂತ ಎಲ್ಲ ಪ್ರಾಣಿಗಳನ್ನು ನಿಮಗೆ ತೋರಿಸ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ, ಇಲ್ಲಪ್ಪ ನಮಗೆ ಟೈಮ್ ಇದೆ, ನಿಧಾನವಾಗಿ ನಾವು ಪೂರ್ತಿ ಝೂ ನೋಡಬೇಕು ಅಂತಂದರೆ, ನಾನು ರೆಫರ್ ಮಾಡೋದು ನಡ್ಕೊಂಡು ಆರಾಮಾಗಿ ಹೋಗೋದು ಒಳ್ಳೆಯದು. ಅದು ಕೂಡ ಮಕ್ಕಳು ಎಲ್ಲ ಇದ್ದರೆ ತುಂಬ ಇಷ್ಟಪಡ್ತಾರೆ ನಡ್ಕೊಂಡು, ಅವರಿಗೆ ಸುಸ್ತು ಅನಿಸಲ್ಲ, ಹುಡುಗರಿಗೂ ಕೂಡ. ಮೊದಲಿಗೆ ನಾವು ಎಂಟ್ರಿ ಕೊಟ್ಟ ತಕ್ಷಣ ಝೂನಲ್ಲಿ ನಮಗೆ ಕಾಣೋದು ಒಂದು ದೇಶ ವಿದೇಶಗಳ ಪಕ್ಷಿಗಳಿರೋದು. ನಾನು ಮೊದಲೇ ಹೇಳಿಬಿಡ್ತೀನಿ, ಈ ವಿಡಿಯೋದಲ್ಲಿ ಬರೀ ಪಕ್ಷಿಗಳ ಬಗ್ಗೆ ಅಂದರೆ ಫಸ್ಟ್ ಹಾಫ್ ಮಾತ್ರ ಈ ವಿಡಿಯೋದಲ್ಲಿರುತ್ತೆ. ಮತ್ತು ಈ ಒಂದು ಮೃಗಾಲಯದ ಇತಿಹಾಸ ಮತ್ತು ಇಲ್ಲಿರುವಂಥ ಪ್ರಾಣಿಗಳು ಯಾವ್ಯಾವು, ಎಂಥ ಎಷ್ಟು ಪ್ರಾಣಿಗಳಿದ್ದಾವೆ, ಏನೆಲ್ಲ ಸೌಲಭ್ಯ, ಪೂರ್ತಿ ಡೀಟೇಲ್ಸ್ನ ಇನ್ನೊಂದು 2ನೇ Part-2 ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ಒಂದು ಈ ವಿಡಿಯೋದಲ್ಲೇ ಕೊಡ್ತಾ ಹೋದರೆ ಇದು 1/2 ಗಂಟೆಗೂ ಹೆಚ್ಚಾಗೋದ್ರಿಂದ ಕೆಲವರಿಗೆ ಬೇಜಾರಾಗ್ಬೋದು. ಆದ್ದರಿಂದ ಇದನ್ನು 10-11 ನಿಮಿಷದೊಳಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡೋಕ್ಕೆ ಸಿಗೋವಂಥದ್ದು ಏನಪ್ಪ ಅಂತಂದರೆ, ಇಲ್ಲಿರುವಂತಹ ವಿವಿಧ ಜಾತಿಯ ಪಕ್ಷಿಗಳ ಬಗ್ಗೆ ಈ ವಿಡಿಯೋದಲ್ಲಿ, ಈ ಮೃಗಾಲಯದಲ್ಲಿರುವಂತಹ ಪಕ್ಷಿಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು.
ಇನ್ನು ಇಲ್ಲಿ ಇರುವಂತಹ ಪ್ರತಿಯೊಂದು ಪಕ್ಷಿ ಮತ್ತು ಪ್ರತಿಯೊಂದು ಪಕ್ಷಿ ಜಾತಿಗಳಿಗೂ ಕೂಡ ಅದರದಾದಂತಹ ಏನಾದರೂ ಹೆಸರು ಮತ್ತು ಅದು ಬದುಕುವಂತಹ ಪ್ರದೇಶ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ಕೂಡ ಮಾಹಿತಿ ಫಲಕವನ್ನು ಕೂಡ ಇಲ್ಲಿ ಮೈಸೂರು ಝೂನಲ್ಲಿ ಪ್ರತಿಯೊಂದು ಪಕ್ಷಿಗಳಿರುವಂತಹ ಒಂದು ಕ್ಯಾಬಿನ್ ಮುಂದೆನೂ ಕೂಡ ಹಾಕಿದ್ದಾರೆ. ನಮ್ಮ ದೇಶೀಯ ಪಕ್ಷಿಗಳು ನವಿಲಿರ್ಬೋದು, ಈ ಕಾಡು ಕೋಳಿ ಅಂತೀವಿ, ಕಾಡು ಕೋಳಿ ಇರ್ಬೋದು, ಗಿಣಿ ಇರ್ಬೋದು, ಹೀಗೆ ಇವರ ಜೊತೆಗೆ ಹಲವಾರು ವಿದೇಶಗಳಲ್ಲಿ ಇರುವಂತಹ ಅದೆಷ್ಟೋ ಪಕ್ಷಿಗಳನ್ನು ನಾವು ನೋಡ್ಬೋದು. ಒಂದೆರಡು ಮೂರು ಜಾತಿಯ ಗೂಬೆಗಳಿರ್ಬೋದು, ಒಂದೆರಡು ಮೂರು ಜಾತಿಯ ಗಿಡಗಗಳು, ಮತ್ತು ಒಂದೆರಡು ಮೂರು ಜಾತಿಯ ಗಿಳಿಗಳು, ಕಲ್ಲರ್ ಕಲ್ಲರು, ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ. ನಿಜವಾಗ್ಲೂ ಈ ವಯಸ್ಸಾಗಿರೋರಿರ್ಬೋದು, ವಯಸ್ಸಿರುವವರಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ಪ್ರತಿಯೊಬ್ಬರೂ ಕೂಡ ಬಂದು ಮೈಸೂರಿಗೆ ಬಂದರು ಅಂತಂದರೆ ಝೂಗೆ ಭೇಟಿ ನೀಡಿ ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು, ಪ್ರಾಣಿ ಪಕ್ಷಿಗಳ ವೈವಿಧ್ಯತೆಯನ್ನು ನಾವು ಕಣ್ ತುಂಬಿಕೊಂಡು ಹೋಗ್ಬೋದು. ನೀವಿಲ್ಲಿ ಪಕ್ಷಿಗಳ ಆದ ನಂತರದಲ್ಲಿ ವಿವಿಧ ಜಾತಿಯ ಕೋತಿಗಳನ್ನು ಕೂಡ ನೀವು ನೋಡ್ಬೋದು. ನಮ್ಮ ದೇಶದಲ್ಲಿರುವವರಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾಡುಗಳಲ್ಲಿ ವಾಸ ಮಾಡುವಂತಹ ಹಲವಾರು ಜಾತಿಯ ಕೋತಿಗಳನ್ನು ಕೂಡ ಇಲ್ಲಿ ಬೇರೆ ಬೇರೆಯಾಗಿ ಒಂದು ಅವುಗಳ ಒಂದು ಜಾತಿಯ ಹೆಸರು, ಅವುಗಳ ಪ್ರಭೇದ, ಅದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿದ್ದಾರೆ, ಅದನ್ನು ಕೂಡ ನಾವು ನೋಡ್ಬೋದು. ನಾವು ಮತ್ತೆ ಮುಂದೆ ಹೋದು ಅಂತಂದ್ರೆ ನಮಗೆ ಸಿಗೋದು ಮಹಾ ಮಾಂಸಾಹಾರಿಗಳ ವಲಯ. ಅಂದ್ರೆ ಈ ಚಿರತೆ ಇರ್ಬೋದು, ಮತ್ತೆ ಸಿಂಹ ಇರ್ಬೋದು, ಹುಲಿ ಇರ್ಬೋದು, ಇವುಗಳಿರುವಂತಹ ಪ್ರಾಣಿಗಳ ಸಂಗ್ರಹಾಲಯ ಏನಿದೆ, ಆ ಪ್ರಾಣಿಗಳಿರುವಂತಹ ಜಾಗಕ್ಕೆ ನಾವು ಮುಂದೆ ಹೋಗ್ತೀವಿ, ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನೀವು ಇದೊಂದು ವಿಷಯನ ನೀವು ತಿಳ್ಕೊಳ್ಳೇಬೇಕು. ನಿಮ್ಮ ಮುಂದ್ಗಡೆ ಒಂದು ಬೋರ್ಡ್ ಕಾಣ್ತಿದೆ, ಈ ಬೋರ್ಡ್ ಅನ್ನ ನೀವು ನೋಡಿದ್ರೆ ಇಲ್ಲೊಂದಿದೆ ಪಳುವಳಿಕೆಯ ವೃಕ್ಷಕಾಂಡ.
ಈ ವೃಕ್ಷ ಕಾಂಡ ಏನಿದೆಯಲ್ಲ ಇದಕ್ಕೆ ವಯಸ್ಸೆಷ್ಟು ಅಂತಂದರೆ 15 ಕೋಟಿ ವರ್ಷ. ಇದನ್ನು ಆಂಧ್ರ ಪ್ರದೇಶದಿಂದ ತಂದು ಆಂಧ್ರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಸಿಕ್ಕಿದಂತಹ ಒಂದು ಇದು ಪಳುವಳಿಕೆಯ ಕಾಂಡ. ಈ ಕಾಂಡವನ್ನು ಅಲ್ಲಿಂದ ತಂದು ಮೈಸೂರಿನ ನಮ್ಮ ಮೃಗಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ.